ಇವಾಗ ಏನಂದ್ರೆ ರೆಫ್ರಿ ಚೇಂಜ್ ಆಗಿದ್ದಾರೆ, ಅವ್ರಿಗೆ ರೂಲ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ರೂಲ್ಸ್ ಗೊತ್ತಿಲ್ಲ. ಬಟ್ ನಾವು ಕೇಳ್ತೇವೆ ರೂಲ್ಸ್ ಹೇಳಿ ಹೇಳಿ ಅಂತ, ನಾವು ಹೇಳಲ್ಲ ಅಂತ ಹಿಂಗಡೆ ಹೋಗ್ತೇವೆ ಸರ್. ಕರ್ಸ್ ಬಿಟ್ಟು 9 meter ಇಂದ ಫ್ರೀ ತ್ರೋ ಅಂತ, ಅದೇನಂತ ನಮ್ಗೆ ಇವತ್ತು ಹ್ಯಾಂಡ್ ಬಾಲ್ ಜಾಸ್ತಿ ದಿವಸ ಆಡ್ತಾ ಇದ್ವಿ, ನ್ಯಾಷನಲ್ಸ್ ಅಲ್ಲಿ ಆಡಿದ್ವಿ. ನಮಗೂ ಗೊತ್ತಿಲ್ಲ ಫ್ರೀ ಥ್ರೋ ಅಂದ್ರೆ ಹ್ಯಾಂಡ್ ಬಾಲ್ ಅಲ್ಲಿ ಏನಂತಾನೆ ಗೊತ್ತಿಲ್ಲ ನಮ್ಗೆ. ನಮಗೂ ಗೊತ್ತಿಲ್ಲ ಫ್ರೀ ಥ್ರೋ ಅಂದ್ರೆ ಹ್ಯಾಂಡ್ ಬಾಲ್ ಅಲ್ಲಿ ಏನಂತಾನೆ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಹ್ಯಾಂಡ್ ಬಾಲು ನಮ್ಮ ಅನ್ಯಾಯ ಆಗಿದೆ, ರೀಮ್ಯಾಚ್ ಮಾಡಿಸ್ಬೇಕು ಅಂತ ನಮ್ಮ ಇದು ಅಷ್ಟೆ. ರೆಫ್ರಿ ಕರೆಕ್ಟಾಗಿ ಏನು ಪ್ರಾಪರ್ ಡಿಸಿಷನ್ ಕೊಡ್ತಾಯಿಲ್ಲ, ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ತಾಯಿರ್ತಾರೆ. ರೆಫ್ರಿ ಕೋರ್ಟಲ್ಲೇ ಮ್ಯಾಚ್ ಆಗೋ ಟೈಮಲ್ಲಿ ಫೋನ್ ಮಾತಾಡ್ಕೊಂಡು ಹೋಗ್ತಾರೆ, ಇದು ನಮ್ಗೆ ಅನ್ಯಾಯ ಆಗಿದೆ ಸರ್. ನಮಗೆ ನಮ್ಮ ರೀಮ್ಯಾಚ್ ಮಾಡಿಸ್ಬೇಕು ಅಂತ ಒಂದಿದ್ದು ಅಷ್ಟೇ ಸರ್. ಫೋಟೋ ಸಿ ಸಿ ಕ್ಯಾಮ್ರಾ, ಬಟ್ ಅಲ್ಲಿ ವರ್ಕ್ ಆಗ್ತಾರೆ ಸರ್, ಅದು ವರ್ಕ್ ಆಗ್ತಿದೆ ಬಟ್ ಮರ ಅಡ್ಡ ಇದೆ, ಬಟ್ ಬರ್ತಾಯಿಲ್ಲ ಫೋಟೋಸ್. ಅದಕ್ಕೆ ವಿಡಿಯೋಸ್ ಕರೆಕ್ಟಾಗಿ ಬರ್ತಾಯಿಲ್ಲ ಸರ್. ಅವ್ರು ಕಸ್ ಕೇಳಿಸಿದ್ರೆ ನಾವು ಇದು ರೇಟಿಂಗ್ ಮಾಡಿಕೊಡಿ, ನಾವು ಹೇಳೋಕ್ಕಾಗಲ್ಲ ಇದನ್ನು, ಅವರು ಮ್ಯಾನೇಜರ್ ಹೇಳಬೇಕು ಅದು ಇದು ಅಂತ ಹೇಳ್ತಿದ್ದಾರೆ. ಬಟ್ ನಾವು ಕೇಳ್ತಾ ಇದ್ದ ರೂಲ್ಸ್ ಹೇಳಿ ಹೇಳಿ ಅಂತ ನಾವು ಹೇಳಲ್ಲ ಅಂತ ಹಿಂಗಡೆ ಹೋಗ್ತಿದ್ದಾರೆ ಸರ್. ಅವ್ರಿಗೆ ಅವ್ರು ಗೊತ್ತಿರಬೇಕಲ್ಲ ಸರ್, ಅವ್ರಿಗೆ ಆಡ್ತೀರಾ ಮನೆಗೆ ಹೋಗ್ತೀರಾ ನೀವು ಒಂದು, ಅದು ಊಟ ತಿನ್ನಬೇಕು ಅದು ಇದು ಹೇಳ್ತಾರೆ. ಬಟ್ ನಾವು 3 matches ಆಡಿ ಕಂಟಿನ್ಯೂಸ್ ಬಂದಿರೋದು, ನಾವು ಆ ಮಾತು ಹೇಳಬೇಕು, ಅವ್ರು ನಮಗೆ ಹಂಗೆ ಹೇಳ್ತಾರೆ ಎದುರುತ್ತಾ. ಬಟ್ ರೈಟ್ ವಿಂಗಲ್ಲಿ ಸರ್ ಅದು ಪೆನಾಲ್ಟಿ ಶೂಟ್ ಇದೆ, ಬಟ್ ಅವರು ದಬ್ತಾ ಇದ್ದಾರೆ, ಅದೂ ಪೆನಾಲ್ಟಿ ಕೊಡ್ತಲ್ಲ, ಬೇರೆ ಅಪ್ಪನ ಟೀಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅವರು ಜಾಸ್ತಿ. ಹಾಂ, ಮಾಲೂರು ಅವರು ಗ್ರೀನ್ ಸಿಟಿ ಏನೋ ಕಾಲೇಜ್ ಹೆಸರು, ಅವ್ರಿಗೆ ಫೇವರ್ ಮಾಡ್ತಾರೆ ಜಾಸ್ತಿ. ನಮಗೆ ಇನ್ನೊಂದು ರೀಮ್ಯಾಚ್ ಮಾಡಿಸ್ಬೇಕು ಅಂತ ಇದು ಸರ್. ನಾವು ಕಷ್ಟ ಬಿಟ್ಟು ಆಡ್ಕೊಂಡು ಬಂದಿರ್ತೀವಿ, ನಮಗೆ ಅನ್ಯಾಯ ಆಗುತ್ತೆ ಅಂದರೆ ನಮಗೆ ಒಂಥರ ಇದಾಗುತ್ತೆ ಸರ್, ಅದಕ್ಕೆ ರೀಮ್ಯಾಚ್ ಮಾಡಿಸ್ಬೇಕು ಅಂತ ಅಷ್ಟೇ. ನಾವು ಬರೆದು ಕೊಡ್ತೀರಿ ಡಿ ಡಿ ಆಫೀಸ್ಗೆ. ಫಸ್ಟ್ 2 matches ಕರೆಕ್ಟಾಗಿ ಆಡ್ಸಿದ್ರು ನಾವು, ಜಾಸ್ತಿ ಒಂದು 5-6 points ಲೀಡಲ್ಲಿ ಹೊಡೆದ್ವಿ. 3rd match ಆ ರೆಫ್ರಿನೇ ಆಡಿಸಿಲ್ಲ, ಬೇರೆ ರೆಫ್ರಿನೇ ಆಡಿಸಿದ್ದಾರೆ ಸರ್, ಅವರು ಫೇವರ್ ಆಗಿ ಆಡಿಸಿದ್ದಾರೆ, ನಮ್ಗೆ ಇದಾಯಿತು ಅದಕ್ಕೆ.